ಆದ್ಮೇಲೆ ನಾವೆಲ್ಲರೂ ಫ್ರೆಂಡ್ಸ್ ಸೇರಿ ಹೊರಗಡೆ ಬಂದಿರುವಂತ ಫಸ್ಟ್ ದೇವಸ್ಥಾನ ಇದು. ಹಾಗೆ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಾವೀಗ ಬಂದಿರೋದು ಆರ್ ಆರ್ ನಗರದ ಶೃಂಗಗಿರಿಯ ಷಣ್ಮುಖನ ದೇವಸ್ಥಾನಕ್ಕೆ. ಹಾಗೆ ಇಲ್ಲಿ ಇನ್ನೊಂದು ದೇವಸ್ಥಾನನೂ ಇದೆ, ಅಲ್ಲಿಗೂ ಹೋಗ್ತೀವಿ. ಏನಕ್ಕೆ ಇಷ್ಟೊತ್ತಲ್ಲಿ ಬಂದಿದ್ದೀವಿ ಅಂತಂದರೆ ವಿಶೇಷವಾದಂಥ ಪೂಜೆ ಇದೆಯಂತೆ, ತುಂಬ ಚೆನ್ನಾಗಿದೆ, ಎಮೋಷ್ನಲಿ ತುಂಬ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ತುಂಬ ಕನೆಕ್ಟ್ ಆಯಿತು, ಅದು ಕಣ್ಣಲ್ಲೆಲ್ಲ ನೀರೇ ತುಂಬಿಕೊಂಡಿತ್ತು ನಮಗಂತೂ. ಸೊ ಅದಕ್ಕೆ ಹೇಳಲೇಬೇಕು, ನಾನು ಈ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಫಸ್ಟು ಈಗ ನಮಗೆ ನೀವು ನೋಡಿದ್ದು ಮೂಷಿಕ ವಾಹನ, ಅಂದರೆ ಗಣಪತಿ ದೇವಸ್ಥಾನ ಇದೆ ಇಲ್ಲಿ. ಫಸ್ಟು ಕಾಣಿಸೋದು ವಿಶೇಷವಾದಂಥ ಒಂದು ಗಣಪತಿ, ಅದ್ರ ಬಗ್ಗೆ ಇಲ್ಲಿ ಪುರೋಹಿತರನ್ನ ಕೇಳೋಣ, ಬನ್ನಿ. ಹೇರಂಬ ಗಣಪತಿ ಅಂತೇಳಿ ಸಿಂಹವಾಹನ, ಇದು ವಿಶೇಷವಾಗಿ 32 ಗಣಪತಿಯಲ್ಲಿ ಇದು ಒಂದು ಅವತಾರ ಗಣಪತಿ, ಹೇರಂಬ ಗಣಪತಿ ಅಂತ. ವಿಶೇಷವಾಗಿ ಎಲ್ಲೂ ಇರಲ್ಲ ಇದು, ಅದಕ್ಕೆ ಐದು ಮುಖ ಇದೆ. ಕೇಳಿದ್ರಲ್ಲ ಗಣೇಶನ ವಿಶೇಷತೆಗಳನ್ನ. ಈ ವಿಡಿಯೋದಲ್ಲಿ ವಿಶೇಷ ಅನ್ನೋ ಪದ ಬಹಳ ಬಳಸ್ತೀವಿ, ಯಾಕೆಂದ್ರೆ ವಿಧಿ ಇಲ್ಲ ಇಲ್ಲಿ. ಯಾಕೆಂದ್ರೆ ಅಷ್ಟು ಡಿಫ್ರೆಂಟ್ ಆದಂಥ ವಿಶೇಷವಾಗಿರೋ ಅಂತಲೇ ದೇವರುಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಮತ್ತು ಪೂಜೆನೂ ಹಾಗೆ ಇದೆ. ಮತ್ತು ಇಲ್ಲಿ ನೋಡಿ, ದೇವರು ಐದು ಮುಖ, ಐದು ಮುಖನ ಹಿಂಬದಿಯ ಮುಖಗಳನ್ನ ನಾವು ನೋಡೋಕ್ಕಾಗಲ್ಲ ಅಂತ ಈ ಥರ ಕಿಂಡಿ ಮಾಡಿದ್ದಾರೆ. ನೀವು ಅದರಿಂದ ನೀಟಾಗಿ ದರ್ಶನ ಮಾಡ್ಬೋದು, ಎಲ್ಲ ಮುಖಗಳನ್ನು ನೋಡ್ಬೋದು ನೀವು ದೇವರದು. ಹಾಗೆ ಇಲ್ಲಿ ಒಂದು ಪ್ರದಕ್ಷಿಣೆ ಬಂದಾಗ ಎಲ್ಲ ಐದು ಮುಖನೂ ನೋಡಿದಾಗೆ ಆಯಿತು ನಾವೀ ಗಣೇಶಂದು. ಮುಗಿಸ್ಕೊಂಡು ನಾವೀಗ ಇಲ್ಲಿ ಮೇಲ್ಗಡೆ ಮೆಟ್ಲತ್ತ ಹೋಗಬೇಕು. ನೋಡಿ, ಇದು ಗಣೇಶನಿಗೆ ಗೋಪುರ, ಗರ್ಭಗುಡಿಯ ಮೇಲಿರುವಂಥ ಗೋಪುರ ಇದು. ಮೇಲ್ಗಡೆ ಕಳಸನೂ ನೋಡಿದ್ರಿ ನೀವು. ಹಾಗೆ ಇಲ್ಲಿ ಮೇಲೆ ಬಂದರೆ ಎಲ್ಲರೂ ಹತ್ತುವಂಥ ಬೆಟ್ಟನೇ ಇದು, ಅಂದರೆ ಚಿಕ್ಕ ಚಿಕ್ಕ ಸ್ಟೆಪ್ಸೇನೆ, ಆರಾಮಾಗಿ ಹತ್ಬೋದು ಎಲ್ಲರೂ. ಬಾಗಿಲು ಒಳಗಡೆ ಬಂದರೆ ಫಸ್ಟು ನಮಗೆ ಕಾಣಿಸೋದು ದಕ್ಷಿಣಾಮೂರ್ತಿ. ಈ ದೇವರೂ ಕಾಣಿಸಿಗೋ ತುಂಬ ಅಪರೂಪ ಈ ದೇವಸ್ಥಾನದ್ದು, ಅಲ್ಲ ಈ ದೇವರ ದೇವಸ್ಥಾನನು. ಹಾಗೆ ಇಲ್ಲಿ ಮತ್ತೆ ಮುಂದೆ ಬಂದರೆ ಅಲ್ಲಿ ಒಂದು ಬಂಡೆ ಆಕಾರನೂ ಇದೆ ಅಲ್ಲಿ. ಆ ಬಂಡೆ ಒಳಗೆ ಒಂದು ಅಲ್ಲೊಂದು ಮೂರ್ತಿ ಇಟ್ಟಿದ್ದಾರೆ, ಅದು ಕ್ಲೋಸ್ ಆಗಿದೆ ಗೇಟ್ ಅದು. ಈ ದೇವರು ಬಂದು ಚಂಡಿಕೇಶ್ವರ ದೇವರು. ಹಾಗೆ ಇಲ್ಲಿ ಉತ್ಸವ ಮೂರ್ತಿ ಇಟ್ಟಿದ್ದಾರೆ, ಶಿವ ಹಾಗೆ ಪಾರ್ವತಿ ಅಮ್ಮನವ್ರದ್ದು. ಹಾಗೆ ಮುಂದೆ ಇಲ್ಲಿ ಬಂದರೆ ನೀವು ನೋಡ್ಬೋದು ದೊಡ್ಡ ದೀಪ ಉರಿತಾ ಇದೆ, ತುಂಬ ದೊಡ್ಡ ದೀಪ, ನಂದಿ ಇದೆ ಕೆಳಗಡೆ, ತುಂಬ ದೊಡ್ಡ ದೀಪ, ತುಂಬ ಚೆನ್ನಾಗಿದೆ. ಹಾಗೆ ಶಿವಲಿಂಗ ನೋಡಿ, ತುಂಬ ಚೆನ್ನಾಗಿದೆ ಶಿವಲಿಂಗ ಅಂತೂ, ವಿಶೇಷವಾಗಿದೆ. ವಿಶೇಷ ಅಂದರೆ ವಿಶೇಷ, ಯಾಕೆಂದರೆ ಇದು ಸ್ಫಟಿಕ ಲಿಂಗ, ಅಂದರೆ ಬಿಳಿ ಬಣ್ಣದ ಲಿಂಗ ಇದು, ಸ್ಫಟಿಕ ಲಿಂಗ ಅಂತ ಅಂತಾರೆ. ಮತ್ತು ನಾವು ಬೇರೆ ಎಲ್ಲ ಕಡೆ ನಾವೇನು ಮಾಡ್ತೀವಿ, ಶಿವಲಿಂಗ ನೋಡಿದಾಗ ಅದು ಕಪ್ಪು ಬಣ್ಣದಾಗಿರುತ್ತೆ, ಹಾಗೆ ನಾವು ಅಭಿಷೇಕ ಮಾಡಿದ ನೀರೆಲ್ಲ ಅದು ಎಡಗಡೆ ಹೋಗ್ತಿರುತ್ತೆ. ಈ ಶಿವಲಿಂಗದಲ್ಲಿ ಹಾಗಿಲ್ಲ, ಅದು ಬಲಭಾಗಕ್ಕೆ ಹೋಗುತ್ತೆ ನೀರೆಲ್ಲ. ನಾವು ಅಭಿಷೇಕ ಮಾಡಿದ್ದೆಲ್ಲ ಬಲಭಾಗದಲ್ಲಿ ಹೋಗೋ ಥರ ಮಾಡಿದ್ದಾರೆ ನೋಡಿ. ಹಾಗೆ ಬಿಳಿ ಬಣ್ಣದ್ದು ತುಂಬ ಡಿಫ್ರೆಂಟಾಗಿದೆ. ಹಾಗೆ ನಾವಿಲ್ಲಿ ಒಳಗಡೆ ಆ ಫೀಲಿಂಗೇ ಬೇರೆ ಇದೆ, ವೈಬ್ಸೇ ಬೇರೆ ಅಂತ ಅನ್ಬೋದು. ತುಂಬ ಪಾಸಿಟಿವಿಟಿ ಇದೆ ಅಂತಲೇ ಹೇಳಬೇಕು, ಬಹಳ ಪ್ರಶಾಂತವಾಗಿದೆ. ನೀವು ಒಳಗಡೆ ಬಂದರೆ ಒಂಥರ ಸಮಾಧಾನ, ಅದು ಹೇಳ್ತಾರೆ ಆದ ಸ್ಫಟಿಕ ಶಿವಲಿಂಗ ಇದೆಯಲ್ಲ ಸ್ಫಟಿಕ, ಅದು ಬಹಳ ಪ್ರಶಾಂತತೆ ಫೀಲ್ ಆಗುತ್ತೆ ಅಂತ, ಅದು ಖಂಡಿತ ನೀವಿಲ್ಲಿ ಅನುಭವಿಸ್ಬೋದು ಅದನ್ನು. ಇನ್ನು ಹೊರಗಡೆ ಬಂದಮೇಲೆ ಆ ಸ್ಟೆಪ್ಸ್ ಹತ್ತುತ್ತಾ ಹೋದರೆ ಈ ಬಲಭಾಗದಲ್ಲಿ ಶಿವಲಿಂಗ ಇತ್ತಲ್ಲ, ಅದರ ಮೇಲ್ಗಡೆ ಆ ಗರ್ಭಗುಡಿಯ ಮೇಲ್ಗಡೆ ಎಲ್ಲ ಹೇಗೆ ಮಾಡಿದ್ದಾರೆ ಅಂದರೆ ಉತ್ತದ ಆಕಾರದಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಬೆಳಗ್ಗೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅಲ್ಲಿ ಕಳಸ ನೋಡ್ಬೋದು, ಹಾಗೆ ಈಶ್ವರನಿಗೆ ಸಂಬಂಧಪಟ್ಟ ತ್ರಿಶೂಲ, ಡಮರುಗ ಹಾಗೆ ಹಾವನ್ನು ಸಹ ನೋಡ್ಬೋದು. ದೊಡ್ಡದಾಗಿದೆ ಅದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬಂದು ಜನರು ಅಂದರೆ ಭಕ್ತರು ಯಾರು ಬರ್ತಾರೋ ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು, ಬಿಸಿಲು ಇರಲಿ ಮಳೆ ಇರಲಿ ಅಂತ ಅದು ಶೀಟಿನ ವ್ಯವಸ್ಥೆ ಸಹ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ ಅಂತಲೇ ಹೇಳಬೇಕು. ಎಲ್ಲೂ ಸಹ ನಿಮಗೆ ಸ್ವಲ್ಪನೂ ಗಲೀಜು ಅಂತ ಅನಿಸೋದೇ ಇಲ್ಲ, ಅಷ್ಟು ಕ್ಲೀನು, ನೀಟಾಗಿ ಡಿಸಿಪ್ಲೀನ್ಡ್ ಆಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ನಾವು ಬಂದಿರೋದು ಷಣ್ಮುಖನ ದೇವಸ್ಥಾನಕ್ಕೆ. ನೀವು ನೋಡಿದ್ದು ಷಣ್ಮುಖನ ವಾಹನ ನವಿಲು. ಹಾಗೆ ಇಲ್ಲಿ ದೇವರ ಆರತಿ ತಗೊಂಡು
ಆರು ಮುಖದ ಆರು ತಲೆಯ ಷಣ್ಮುಖನ ನೋಡೋಣ. ಹಾಗೆ ಇಲ್ಲಿ ಪುರೋಹಿತರನ್ನು ಮಾತಾಡಿಸ್ತೀನಿ. ಶ್ರೀವಲ್ಲಿ ದೇವಸೇನ ಎಣ್ತಿದ್ದೀರಿ ಇಬ್ರು. ಇದು ರಥದಲ್ಲಿ ಕೂತಾಗಿದೆ ಅಲ್ವಾ? ಟೈಪ್ ಮಾಡಿ. ಎಷ್ಟು ಹೇಳಿ? ಹದಿನೇಳು ವರ್ಷ. ಏನು ಹೇಳಿ? ಅರುಣಾಚಲ. ಹಾಂ 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 ಹಾಂ. ಶೃಂಗೇರಿ ಮಠಕ್ಕೆ ಜಗದ್ಗುರು ಶಂಕರಾಚಾರ್ಯ ಪ್ರತಿಷ್ಠೆ ಮಾಡಿರೋದು. ಕೆಳಗಡೆ ಈಶ್ವರನು ಅಷ್ಟೇ ಅಲ್ವಾ? ಎಲ್ಲ ಶೃಂಗೇರಿ ಶಂಕರ ಮಠಕ್ಕೆ ಸೇರಿದೆ. ಈ ಮೂರು ಎದುರುಗಡೆಯಿಂದ ಮೂರು ಮುಖ ದರ್ಶನ ಆಗುತ್ತೆ. ಹಿಂದೆ ಮೂರು ಮುಖ ದರ್ಶನ ಮಾಡಿ ಪ್ರದಕ್ಷಿಣ ಹೋದಾಗ ಹಿಂದೆಯಿಂದ ಮೂರು ಮುಖ ದರ್ಶನ ಮಾಡಲಿಕ್ಕೆ. ಕೇಳಿದ್ರಲ್ಲ ಪುರೋಹಿತರು ಹೇಳಿದ್ದನ್ನು, ಹಾಗೆ ಬನ್ನಿ ಪ್ರದಕ್ಷಿಣೆ ಬರ್ತ. ಇನ್ನ ಸುಬ್ರಹ್ಮಣ್ಯನ ಹಿಂಭಾಗದ ಮೂರು ಮುಖಗಳನ್ನ ತೋರಿಸ್ತೀನಿ ನಾನು. ಹಾಗೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೊಡ್ಡದು ಒಂದು ಸ್ಟ್ಯಾಚ್ಯೂ ನೋಡಿದ್ರಿ ಅಲ್ಲಿ. ಈಗ ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರನ್ನ ವಧೆ ಮಾಡ್ತಾ ಇರೋದು, ಅಂದರೆ ರಾಕ್ಷಸನ್ನ ಕೊಲ್ತಾ ಇರೋದನ್ನ ದೊಡ್ಡದಾಗಿ ಮಾಡಿ ಹಾಕಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಿದ್ದ ಮೇನ್ ಕಾರಣನೇ ಆ ತಾರಕಾಸುರನ್ನ ಕೊಲ್ಲೋದಕ್ಕೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಮೇಲ್ಗಡೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಬೇರೆ ಫೇಮಸ್ ಟೆಂಪಲ್ಸ್ ಇದಾವಲ್ಲ ಬೇರೆ ಬೇರೆ, ಅದರದ್ದೂ ಪೋಸ್ಟರ್ ದೊಡ್ಡ ದೊಡ್ಡದಾಗಿ ಹಾಕಿದ್ದಾರೆ. ಹಾಗೆ ಇಲ್ಲಿ ನೋಡಿ ಹಿಂಬದಿಯಿಂದ ಬೇರೆ ಸ್ವಲ್ಪ ಮೂರು ಸುಬ್ರಹ್ಮಣ್ಯ ಸ್ವಾಮಿಯ ಮುಖನ ನೀವು ದರ್ಶನ ಮಾಡಬಹುದು. ಈ ಇದರಲ್ಲಿ ದರ್ಶನ ಮಾಡ್ತಿದ್ರೆ ನಮಗೆ ಇದು ಉಡುಪಿಯಲ್ಲಿ ಶ್ರೀಮಠ ಇದೆಯಲ್ಲ, ಶ್ರೀಕೃಷ್ಣನ ಮಠ, ಕನಕನ ಕಿಂಡಿ, ಅದು ನೆನಪಾಗುತ್ತೆ. ನಿಮಗೂ ಅದೇ ನೆನಪಾಗುತ್ತೆ ಅನಿಸುತ್ತೆ, ಅದರಲ್ಲಿ ನೋಡಿದಾಗೆ ಆಗುತ್ತೆ. ಹಾಗೆ ಈಗ ನಾವಿಲ್ಲಿ ಮೂರು ದೇವಸ್ಥಾನನೂ ವಿಸಿಟ್ ಮಾಡಿದ್ವಿ, ಅಂದರೆ ಇದು ಒಂದೇ ದೇವಸ್ಥಾನದಲ್ಲಿ ಮೂರು ದೇವರುಗಳನ್ನ ಆಯಿತು. ಈಗ ಈಗ ಹೊರಗಡೆ ಬಂದ ಮೇಲೆ ನಾವು ಹೂ ತಗೊಂಡು ಹಾಗೆ ಇಲ್ಲಿ ಮುಂದೆ ಬಂದರೆ, ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ತುಲಾಭಾರ ಮಾಡೋಕ್ಕೆ ಅಂತ ಸೇವೆಗೂ ವ್ಯವಸ್ಥೆ ಇದೆ. ಅದು ಕಾಣಿಸ್ತು, ಬೇಕಿರೋರು ಮಾಡ್ಕೋಬಹುದು, ಅದಕ್ಕೆ ಅದು ಇದು ತೀರಿಸೋರಿದ್ರೆ. ಹಾಗೆ ಇಲ್ಲಿ ಪ್ರಸಾದ ಕೊಡ್ತಿದ್ರು, ಇದನ್ನು ತಗೊಂಡು ನನ್ನ ಫ್ರೆಂಡ್ಸ್ ಆಲ್ರೆಡಿ ಇಲ್ಲಿ ಕೂತಿದ್ದಾರೆ, ನೆಕ್ಸ್ಟ್ ಪ್ಲ್ಯಾನಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವರು, ಅಂದರೆ ನೆಕ್ಸ್ಟ್ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ತುಂಬ ಪ್ರಶಾಂತವಾಗಿದೆ, ತಣ್ಣಗಿದೆ. ಹಾಗೆ ಇಲ್ಲಿ ಬಲಗಡೆ ಬಂದರೆ, ಅಲ್ಲಿ ಕೂತ ಹತ್ರನೇ ನಾವು ಬಲಗಡೆ ಬಂದರೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೊಡ್ಡ ದೊಡ್ಡ ಮುಖ, ಇಲ್ಲಿ ದೂರದಿಂದನೇ ಕಾಣಿಸುತ್ತೆ ಇದು, ನೋಡಬಹುದು. ಹಾಗೆ ಇಲ್ಲಿ ಮೇಲೆ ನೋಡಿ, ಅದು ಕಿರೀಟ ಶೇಪಲ್ಲಿ ಅಲ್ಲಿ ಕಾಣುತ್ತೆ ನಿಮಗೆ, ಎಲ್ಲ ಕ್ರಿಸ್ಟಲ್ಸ್ ಇರೋದು, ಅದು ಪುಟ್ಟ ಪುಟ್ಟ ಕ್ರಿಸ್ಟಲ್ಸ್, ಎಷ್ಟೊಂದು ಕ್ರಿಸ್ಟಲ್ಸು. ಬೆಳಗ್ಗೆ ಟೈಮ್ ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಅದು ಕಲರ್ಫುಲ್ಲಾಗಿ ಕಾಣ್ತಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ದರ್ಶನ ಎಲ್ಲ ಮುಗಿಸಿ ನಾವು ಹೊರಗಡೆ ಬಂದಮೇಲೆ ನೋಡಿ, ಇಲ್ಲ ಬಲಗಡೆ ಹೋಗ್ತಿದ್ದೀವಿ ನಾವು. ಆ ಬಲಗಡೆ ಹೋದರೆ ಅಮ್ಮನವರ ದೇವಸ್ಥಾನ ಇದೆ, ಅಂದರೆ ಕರುಮಾರಿ ಅಮ್ಮನವರ ದೇವಸ್ಥಾನ. ನಾನು ಹೇಳಿದ್ನಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ, ಅದು ಇದೇ ದೇವಸ್ಥಾನ ನೋಡಿ. ನಾವೀಗ ಬಂದಿರೋದು ಒಂದು 8-10 ಆಗಿರ್ಬೋದು, ಪೂಜೆ ನಡೀತಾ ಇದೆ, ಮೇಯ್ನ್ ಪೂಜೆ, ಮಹಾಮಂಗಳಾರತಿ ನಡೀತಾ ಇದೆ ಅಮ್ಮನವರಿಗೆ. ಆ ಮಹಾಮಂಗಳಾರತಿ ಆದಮೇಲೆ ಅದು ಕಪ್ಪಗಿದೆ ಶಿಲೆ, ಅದು ಬೆಳಕು ನಿಮಗೆ ಕಾಣಿಸುತ್ತೆ ಈಗ ಮಹಾಮಂಗಳಿ ಮಾಡ್ತಬೇಕಾದ್ರೆ ಎಷ್ಟು ದೀಪ ಇದೆ ಅಂತ. ಆ ದೀಪ ನೋಡ್ಕೊಂಡಿರಿ, ನಾವು ನಿಂತಿರೋ ಜಾಗ ಬಿಟ್ಟು ಎಷ್ಟು ದೀಪ ಇದೆ ಅಂತ ಅದು ನೋಡ್ಕೊಂಡಿರಿ ನೀವು. ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಮಂಗಳಾರತಿ ಮಾಡ್ತಾ ಇದ್ದರೆ ಆರತಿ, ಅದು ಮುಖ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ದೇವ್ರದ್ದು, ಅಷ್ಟೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದು ದೇವ್ರದ್ದು. ಹಾಗೆ ಅದೆಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಏನು ಮಾಡ್ತಾರೆ, ಅಲ್ಲಿ ನನಗೆ ಆ ಪರ್ಟಿಕ್ಯುಲರ್ ವರ್ಡ್ ಗೊತ್ತಿಲ್ಲ ನನಗೆ, ಆ ಗರ್ಭಗುಡಿ ಆದಮೇಲೆ ಇನ್ನೊಂದು ಹಾಲ್ ಥರ ಚಿಕ್ಕದಾಗಿ ಇರುತ್ತೆ ನೋಡಿ, ಅಲ್ಲಿಗೆ ಒಂದು ಮರದ ತೊಟ್ಟಿಲನ್ನು ತೊಗೊಂಬಂದು ಇಡ್ತಾರೆ ಪುರೋಹಿತರು. ತೊಗೊಂಬಂದು ಇಟ್ಟು ಅಲ್ಲೇ ಇರುವಂಥ ಅಮ್ಮನವರ ಒಂದು ಪುಟ್ಟ ಶಿಲೆಯನ್ನು ಮೂರ್ತಿನ ತೊಗೊಂಬಂದು ಆ ತೊಟ್ಟಿಲೊಳಕ್ಕೂ ಇಟ್ಟು ಅದಕ್ಕೆ ರೇಷ್ಮೆ ಶಾಲು ಒದಿಸಿ ಆ ಕಡೆ ಈ ಕಡೆ ಒಂದು ಹಾರ ಹಾಕಿ ಒಂದು ಬ್ಯಾಕ್ಗ್ರೌಂಡಲ್ಲಿ ಒಂದು ಹಾಡು ಬರುತ್ತೆ, ಆ ಹಾಡು ಬಂದಾಗ ತೂಗ್ತಾ ಇರ್ತಾರೆ ದೇವರನ್ನ ಮಲಗಿಸೋ ಥರ. ಒಂದು ಅಷ್ಟೊತ್ತು ಆದಮೇಲೆ ಅಲ್ಲಿ ಪುರೋಹಿತರು ಏನು ಮಾಡ್ತಾರೆ, ಒಂದು ಬಟ್ಟೆ ತೊಗೊಂಡು ದೀಪನ ಒಂದೊಂದೇ ಹಾರಿಸ್ತಾ ಬರ್ತಾರೆ. ನಾವು ಹೇಗೆ ಲೈಟ್ ಆಫ್ ಮಾಡಿ ಮಲಗ್ತೀವಲ್ಲ ಆ ಥರ ಮಲ್ಕೊಳ್ಳಿ ದೇವರು ಅಂತ ಮಲಗಿಸ್ತಾರೆ. ಅದನ್ನು ನೋಡೋಕೆ ಎರಡು ಕಣ್ಣು ನಿಜವಾಗ್ಲೂ ಅದನ್ನು ನೆನೆಸ್ಕೊಂಡ್ರೆ ಇವಾಗ್ಲೂ ನಾನು ಮತ್ತೆ ಹೋಗಿ ನೋಡಬೇಕು ಅದನ್ನು ಅನಿಸುತ್ತೆ. ಅಷ್ಟೂ ಚೆನ್ನಾಗಿ ಅಷ್ಟೂ ಸಮಾಧಾನ ಆಯಿತು ನನಗೆ.
ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಆಲ್ಮೋಸ್ಟ್ ಕಣ್ಣಲ್ಲಿ ನೀರು ತುಂಬಿತ್ತು. ಅದು ತುಂಬ ಚೆನ್ನಾಗಿತ್ತು ಆ ಫೀಲಿಂಗು. ಅದು ನೀವು ಹೋಗಬೇಕು ಅಲ್ಲಿ 8 ಗಂಟೆ ಅಷ್ಟೊತ್ತಿಗೆ ಹೋಗಿ. ಪ್ರತಿದಿನ ನಡೆಯುತ್ತಂತೆ ಅದು. ಎಲ್ಲ ಲೈಟ್ಸ್ ಆಫ್ ಮಾಡಿದ್ದು, ಬರೀ ಒಳಗಡೆ ಗರ್ಭಗುಡಿಯಲ್ಲಿ ಮಾತ್ರ ಲೈಟ್ ಇತ್ತು. ಅದನ್ನು ಒಂದೊಂದೇ ಆರಿಸ್ತಾ ಬರ್ತಾರೆ. ಆಮೇಲೆ ಆ ಹಾಡು ಮುಗಿಯೋ ಅಷ್ಟೊತ್ತಿಗೆ ಕರ್ಟನ್ ಕ್ಲೋಸ್ ಮಾಡಿ ಡೋರ್ ಹಾಕ್ಕೊಂಡು ಹಾಡು ಮುಗಿದ ತಕ್ಷಣ ಮತ್ತೆ ಲೈಟ್ ಆನ್ ಮಾಡಿ ನಮಗೆ ಬಿಸಿ ಬಿಸಿಯಾದಂಥ ಬಾದಾಮಿ ಹಾಲನ್ನು ಕೊಟ್ಟರು, ತೀರ್ಥ ಥರ ಕೊಟ್ಟರು. ದೇವರಿಗೆ ಹಾಡಾಡ್ತಾ ತೊಟ್ಟಿಲಲ್ಲಿ ತೂಗುತ್ತಾ ಮಲಗಿಸೋದನ್ನು ನಾನು ಇದುವರೆಗೂ ಎಲ್ಲೂ ನೋಡಿರಲಿಲ್ಲ. ಅಷ್ಟು ಖುಷಿಯಾಗುತ್ತೆ, ಖಂಡಿತ ನೀವು ನೋಡಿ ಅಂತ ಹೇಳ್ತಾ ನೆಕ್ಸ್ಟು ನಾವು ಊಟಕ್ಕೆ ಬಂದಿರೋದು ಪ್ಲಾಟ್ಫಾರ್ಮ್ ನಂಬರ್ 65. ಅದು ಟ್ರೈನ್ ಥೀಮ್ಡ್ ರೆಸ್ಟೋರೆಂಟ್ ಅಂತ. ಹೊರಗಡೆಯಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರೆಸ್ಟೋರೆಂಟು. ಒಂಥರ ಥೀಮ್ ಚೆನ್ನಾಗಿದೆ, ಒಂಥರ ಈ ಇಂಗ್ಲೀಷ್ ಮೂವಿಗಳಲ್ಲಿ ಮಮ್ಮಿ ಅಥವಾ ಮಮ್ಮಿ ರಿಟರ್ನ್ಸ್ ಮೂವಿಗಳಲ್ಲಿ ಈ ಥರ ನೋಡಿರ್ತೀವಿ ನಾವು. ಆ್ಯನ್ಬಿಸು ಏನೋ ಒಂಥರ ಅನಿಸುತ್ತೆ, ಅದನ್ನು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಮಕ್ಕಳು ನೋಡ್ತಾ ಇರ್ಬೇಕಾದ್ರೆ ನೋಡಿದ್ದೀನಿ ಅದನ್ನು, ಬಟ್ ಆ ಥರ ಇರುತ್ತೆ. ಇನ್ನು ಟ್ರೈನ್ ಥೀಮ್ಡ್ ಆಗಿರೋದು, ಒಂದು ಟ್ರೈನ್ ಇಟ್ಟಿದ್ರು. ಹಾಗೆ ಪ್ರತಿಯೊಂದು ಟೇಬಲಿಗೂ ಈ ಥರ ಸೆಪ್ರೇಟ್ ಟ್ರ್ಯಾಕ್ಸ್ ಇರುತ್ತೆ, ಆ ಟ್ರ್ಯಾಕಲ್ಲೇ ಟ್ರೈನ್ ಬಂದು ನಮಗೆ ಊಟನ ಸರ್ವ್ ಮಾಡುತ್ತೆ. ಈಗ ನೋಡಿ ಇದು ಹೋಟೆಲು, ಈ ಥರ ಇದೆ ನೋಡೋಕ್ಕೆ. ಎಲ್ಲ ಟೇಬಲಿಗೂ ಸೆಪ್ರೇಟ್ ಸೆಪ್ರೇಟ್ ಟ್ರ್ಯಾಕು, ಸೆಪ್ರೇಟ್ ಸೆಪ್ರೇಟ್ ಅದೇ ಟ್ರೈನ್ ಬಂದು ಊಟ ಸರ್ವ್. ಈ ಥರ ಗ್ರೀನ್ ಲೈಟ್ ಬಂತು ಅಂದರೆ ನಮಗೆ ಇನ್ನೇನು ಊಟ ಬಂತು ಅಂತ. ನಾವು ವೆಜ್ ಸ್ಟಾರ್ಟರ್ಸಲ್ಲಿ ಸೂಪ್ ಆರ್ಡ್ರ್ ಮಾಡಿದ್ವಿ. ಸೂಪ್ ತಣ್ಣಗಿತ್ತು ಮತ್ತು ಖಾರ ಅಂತೂ ಫುಲ್ ಕಮ್ಮಿ ಇತ್ತು, ನಮಗೆ ಇಷ್ಟ ಆಗಲಿಲ್ಲ. ಇನ್ನು ಚೀಸ್ ಬಾಲ್ಸು ತಣ್ಣಗಿತ್ತು, ಹುಳಿ ಹುಳಿಯಾಗಿತ್ತು, ಅದು ನಮಗೆ ಇಷ್ಟ ಆಗಲಿಲ್ಲ. ಇನ್ನು ಕ್ರಿಸ್ಪಿ ಕಾರ್ನ್ ಮಾತ್ರ ತುಂಬ ಚೆನ್ನಾಗಿತ್ತು, ಭಾಳ ಇಷ್ಟ ಆಯಿತು ನಮಗೆ. ಇನ್ನು ನಾನ್ ವೆಜ್ಜಲ್ಲಿ ಪ್ರಾನ್ಸು ತಣ್ಣಗಿತ್ತು, ಅದು ಇಷ್ಟ ಆಗಲಿಲ್ಲ. ಇನ್ನು ಚಿಕನ್ನು, ಜಿಂಜರ್ ಚಿಕನ್ ಆರ್ಡ್ರ್ ಮಾಡಿದ್ದು, ಜಿಂಜರ್ ಫ್ಲೇವರೇ ಇರಲಿಲ್ಲ, ಬಟ್ ಓಕೆ ಚಿಕನ್ ಅಂತೂ ತಿನ್ಬೋದಿತ್ತು, ಚೆನ್ನಾಗಿತ್ತು. ಇನ್ನು ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ, ಎಲ್ಲ ತಣ್ಣಗಿತ್ತು ಅಂತ ನಾವು ಸ್ಪೆಷಲಾಗಿ ಕರೆದು ಹೇಳಿದ್ವಿ ನಮಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಬಿರಿಯಾನಿನ ಅಂತ. ಬಟ್ ಆದರೂ ಬಿರಿಯಾನಿ ತಣ್ಣಗೆ ಇತ್ತು. 4 ಜನ ಸೇರಿ ಒಂದು ಬಿರಿಯಾನಿ ಆರ್ಡ್ರ್ ಮಾಡಿಕೊಂಡ್ರೆ ಆ ಬಿರಿಯಾನಿನೂ ಖಾಲಿ ಆಗಲಿಲ್ಲ, ತಟ್ಟೆಲೇ ಎಲ್ಲರೂ ಬಿಟ್ಬಿಟ್ರು. ಮತ್ತು ಟ್ರ್ಯಾಕ್ ಇರೋದ್ರಿಂದ ಪಾಪ ಸರ್ವ್ ಮಾಡೋಕ್ಕೂ ಕಷ್ಟ, ಈ ಥರನೇ ಸರ್ವ್ ಮಾಡಬೇಕು ಅವ್ರು ಕಷ್ಟಪಟ್ಟು. ಇನ್ನು ನಿಮಗೇನು ಅನ್ನಿಸ್ತು ಅನ್ನೋದನ್ನು ಹೇಳಿ, ನಿಮಗೇನಾದರೂ ಇಷ್ಟ ಆಯಿತಾ ಅಥವಾ ಇದೇ ಥರ ಅನುಭವ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಇನ್ನು ಒಂದಿನ ಹಾಗಿರುತ್ತೆ, ಒಂದಿನ ಹೀಗಿರುತ್ತೆ. ದೇವರ ದರ್ಶನ, ದೇವರ ಪೂಜೆ ಎಲ್ಲ ಬಹಳ ಚೆನ್ನಾಗಿತ್ತು, ಅಷ್ಟು ಖುಷಿಯಾಯಿತು. ಊಟ ಈ ಥರ ಆಯಿತು, ಏನು ಮಾಡೋಕ್ಕಾಗಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್.